ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಾಳೆ ಬಿಹಾರದ ಪಾಟ್ನಾದಲ್ಲಿ BJP ವಿರುದ್ಧದ ವಿಪಕ್ಷಗಳ ಒಂದು ಮಹತ್ವದ ಸಭೆ ನಡೆಯುತ್ತೆ. ಕಾಂಗ್ರೆಸ್ ಆಗಿರ್ಬೋದು, AAP ಆಗಿರ್ಬೋದು, ನಿತೀಶ್ ಕುಮಾರ್ ಅವರ JDU ಆಗಿರ್ಬೋದು, RJD ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಅವರ TMC ಆಗಿರ್ಬೋದು, ಅದೇ ರೀತಿ ಸ್ಟಾಲಿನ್ DMK ಪಕ್ಷ ಆಗಿರ್ಬೋದು, ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಆಗಿರ್ಬೋದು, ಹೀಗೆ ಎಲ್ಲ ಸಣ್ಣ ಸಣ್ಣ ಪಕ್ಷಗಳು, ಸ್ಥಳೀಯ ಪಕ್ಷಗಳು ಸೇರಿ ಕಾಂಗ್ರೆಸ್ ಸೇರಿದಂತೆ ಒಂದು ಮಹತ್ವದ ಸಭೆಯನ್ನು ನಡೆಸ್ತಾ ಇದ್ದಾವೆ. ಪ್ರತಿಪಕ್ಷಗಳ ಸಭೆ, ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಪಾಟ್ನಾದಲ್ಲಿ. ನರೇಂದ್ರ ಮೋದಿ ಹಾಗೂ BJPನ ಸೋಲಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಸಭೆ ನಡೀತಾ ಇದೆ. ಆದರೆ ಈ ಸಭೆಗೆ ಕೆಲವೊಂದಿಷ್ಟು ಪಕ್ಷಗಳು ಬಂದಿಲ್ಲ. ಅಂದರೆ ಸಮಾಜವಾದಿ ಪಕ್ಷ ಈಗಾಗಲೇ ಭಾಗವಹಿಸ್ತಾ ಇದೆ, ಆದರೆ BSP ಮಾಯಾವತಿ ಅವರ BSP ಈ ಒಂದು ಸಭೆಗೆ ಆಹ್ವಾನವನ್ನೇ ಕೊಟ್ಟಿಲ್ಲ ಅನ್ನೋ ಒಂದು ಮಾತು ಕೇಳಿಬರ್ತಾ ಇದೆ. ಅವರು ಭಾಗಿಯಾಗಲ್ಲ ಅಂತ ಹೇಳಿದರು, ಹಾಗಾಗಿ ನಾವು ಆಹ್ವಾನವನ್ನು ಕೊಟ್ಟಿಲ್ಲ ಅಂತ ರಾಷ್ಟ್ರೀಯ ಲೋಕದಳ ಮುಖ್ಯಸ್ಥ ಜಯಂತ್ ಚೌಧರಿ ಕೂಡ ಈ ಒಂದು ಸಭೆಯಿಂದ ಹೊರಗಡೆ ಉಳಿತಾ ಇದ್ದಾರೆ. ಸೊ ಎರಡಾಯಿತು. ಆಮೇಲೆ BRS ಕೂಡ ಹೋಗ್ತಾ ಇಲ್ಲ ಸಭೆಗೆ ಅನ್ನೋ ಒಂದು ಲೆಕ್ಕ ಇದ್ದಂತೆ ಕಾಣಿಸ್ತಾ ಇದೆ. ಅದೇನೇ ಆಗಲಿ, 2024 ಲೋಕಸಭಾ ಚುನಾವಣೆಯಲ್ಲಿ BJPಯನ್ನು ಸೋಲಿಸಲು ಜಂಟಿ ಕಾರ್ಯತಂತ್ರ ರೂಪಿಸೋದಕ್ಕೆ ಬಿಹಾರ CM ಮತ್ತು ಜನತಾದಳ UN ನಾಯಕ ನಿತೀಶ್ ಕುಮಾರ್ ಪಾಟ್ನಾದಲ್ಲಿ ವಿಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ BJPಯನ್ನು ಸೋಲಿಸೋದಕ್ಕೆ ಎಲ್ಲ ವಿರೋಧಿ ಪಕ್ಷಗಳು ಒಂದಾದರೆ ಮಾತ್ರ ಸಾಧ್ಯ ಆಗುತ್ತೆ ಅಂತ SP ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಕರೆಯನ್ನು ನೀಡಿದರು. ನಾವು 2024 BJP ವಿರುದ್ಧ ಹೋರಾಡಬೇಕು ಅಂದರೆ ನಾವೆಲ್ಲ ಸಿದ್ಧ ಮಾಡ್ಕೊಬೇಕು, ಎಲ್ಲ ಪಕ್ಷಗಳು ಒಟ್ಟಾಗಬೇಕು ಅಂತ ಹೇಳಿದರು. ಅದರಂತೆ ಸಭೆ ಮಹತ್ವವನ್ನು ಪಡ್ಕೊಳ್ತಾ ಇದೆ. ನೋಡೋಣ ಯಾರೆಲ್ಲ ಭಾಗಿಯಾಗ್ತಾರೆ, ಸಭೆಯಲ್ಲಿ ಏನೆಲ್ಲ ಆಗಬಹುದು. 2024 ಲೋಕಸಭಾ ಚುನಾವಣೆ ಮಹತ್ವದ ಚುನಾವಣೆ. ಈ ಚುನಾವಣೆಯಲ್ಲಿ BJPಗೆ ಸೋಲಿಸಬೇಕು ಅಂದರೆ ಉಳಿದ ಎಲ್ಲ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಒಂದಾದರೆ ಮಾತ್ರ ಸೋಲಿಸೋದಕ್ಕೆ ಸಾಧ್ಯ ಅನ್ನೋದು ಎಲ್ಲರ ಒಂದು ಒಕ್ಕೊರಲ ಅಭಿಪ್ರಾಯ. ಸೊ ಬಟ್ ಅಷ್ಟು ಈಸಿಯಾಗಿ ಎಲ್ಲ ಪಕ್ಷಗಳು ಒಂದಾಗಿ ಚುನಾವಣೆಗೆ ಹೋಗುತ್ತವ ಅನ್ನೋದು ಯಕ್ಷ ಪ್ರಶ್ನೆ. ಬಟ್ ನರೇಂದ್ರ ಮೋದಿ ಮತ್ತು BJP ಅಮಿತ್ ಶಾ ಅವರನ್ನು ಸೋಲಿಸ್ಬೇಕು ಅಂದರೆ ಒಟ್ಟಾಗಲೇಬೇಕು, ಬೇರೆ ಮಾರ್ಗ ಇಲ್ಲ, ಅನಿವಾರ್ಯ ಅನ್ನೋ ಒಂದು ಹಂತಕ್ಕೆ ಬೇರೆ ಪಕ್ಷಗಳೆಲ್ಲ ಬಂದಿದ್ದಾವೆ. ನೋಡೋಣ ಯಾವ ಮಟ್ಟಕ್ಕೆ ಈ ಒಂದು ಸಭೆ ಸಕ್ಸಸ್ ಆಗುತ್ತೆ, ಏನಾಗುತ್ತೆ ಅಂತ. ಎಸ್ ಇನ್ನು ಮುಂದಿನ ಸುದ್ದಿ,